ಒಂದಲ್ಲ ಎರಡಲ್ಲ ಮೂರು ದಶಕಗಳಿಂದ ಫ್ಯಾನ್ಸ್ಗಳ ಕ್ರೇಸ್ ಕ ಬಾಪ್ ಅಂತಂದ್ರೆ ಇವರೇ. ನೀ ಎಷ್ಟು ಜನ ಬ್ಯಾಟ್ಲ್ ಎದುರಿಸಿದೀಯೋ ಅದಕ್ಕಿಂತ ಜಾಸ್ತಿ ಜನ ಬರೀ ಬೆರಳು ಎದುರಿಸಿದ್ದೀನಿ. ಪೋಸ್ಟ್ ಜೈಲರ್ ಆದ್ಮೇಲೆ ಲೈಕ್ ಯು ಮೆನ್ಷನ್, ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್? ಅವಾಗಿನ ವ್ಯೂಗೂ ಇವಾಗಿನ ವ್ಯೂಗೂ ಬೇರೆ. ದಟ್ ವಾಸ್ ಸಮಥಿಂಗ್ ಎಲ್ಸ್. ನಮಗೆ ಅದು ಇಟ್ ವಾಸ್ ಸರ್ಪ್ರೈಸಿಂಗ್. ಗೋಸ್ಟ್ ಆದಾಗ ಅಪ್ರೋಚ್ಗೆ ವೈ ಶಿವಣ್ಣ ಅಂತ ಹೆಂಗೆ ಯೋಚನೆ ಬಂದಿತ್ತು ಥಾಟ್? ನನ್ನ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಶಿವಣ್ಣನ ತಲೆಯಲ್ಲಿ ಇಟ್ಕೊಂಡೇ ಬಂದಿತ್ತು. ಇಟ್ಸ್ ನಾಟ್ ಲೈಕ್ ನಾನು ಕತೆ ಬರೆದ್ಬಿಟ್ಟು ಆಮೇಲೆ ಅಲ್ಲ, ಅದು ದೊಡ್ಡ ದೊಡ್ಡ ಮಾತುಗಳು ಆಡ್ಬಿಡ್ಬೋದು. ಎಲ್ಲರೂ ಬುದ್ಧಿವಂತರು ಅಂತ ಸಿಗುತ್ತೆ, ಎಲ್ಲರೂ ಬುದ್ಧಿವಂತರು ಅಲ್ಲ. ಆ ಬುದ್ಧಿವಂತರು ಸಮಟೈಮ್ಸ್ ದಡ್ತನೂ ಬರುತ್ತೆ. ಅಪ್ಪುದು ವಿಷಯ ಬಂದಾಗಲೂ ಎಲ್ಲರಿಗೂ ಹೇಳ್ತೀನಿ, ಅವನ್ನ ದೂರ ಕಳಿಸ್ಬೇಡಿ, ನಿಮ್ಮ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಶುಕ್ಷೋ. ಮಗುನ ಎತ್ಕೊಂಡಿದ್ದೀನಿ ಕೈಲಿ ಅನ್ಕೊಂಡು. ನಾನು ಮದುವೆ ಆದಾಗ ಅವನಿಗೆ ಈ ವಾಸ್ ಹಾರ್ಡ್ಲಿ 11 years ಆರ್ ಸಮಥಿಂಗ್. ಬಿಕಮ್ಸ್ ಲೈಕ್ ಮೈ ಸನ್. ಕರೀತಾರೆ ಪುತುಳಿ ಮಾಡಿ. ಹೌ ಕ್ಯಾನ್ ಐ ಸೀ ಮೈ ಬ್ರದರ್ ಆಸ್ ಎ ಸ್ಟೋನ್? ಹೇಳಿ ಕೇಳಿ ಗೋಲ್ಡ್ ಕ್ಲಾಸ್ ಅಂತ ಇಟ್ಕೊಂಡಿದ್ದೇನೆ. ಸೊ ಚಿನ್ನದಂತ ಮಾತು ಯಾವಾಗ ಕ್ಲಾಸ್ ಜನಕ್ಕೆ ಸೇರ್ಬೇಕು.